जेडीएस 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 गौरीशंकर नकली मामा देवेगौड़ सोलोद कारण आगे अंतर्रे अद कारण गौरीशंकर याके बसवराज जो मैच फिक्स मंद्र मतदार तालूकल इन बटे बीस जेडीएस 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 अंद्रे कांग्रेस जोते वंसली मैत्री बीजेपी जोते वंसली मैत्री माडुवंत पक्षद बगे नीवु ननगे प्रश्ने केळ्तीरा जेडीएस नवरिगे नैतिकते इद्रे फस्ट अदन्न बाय मुच्चिकोंडु करेक्ट आगि माताडबेकु अंत हेळि केळ्रि नानु हेळ्तिदिल्ल कारणको तुमकूर जिले यार जो मैत्री अ प्रश्न इला भारतीय जनता पक्ष इवत जन शासक इबू नारायण स्वामी मंत्री आगे नागेश मंत्री आगे माधुस्वामी मंत्री आगे तुमकूर जिले भारतीय जनता पक्ष शक्तिशाली आगे नम्बर यार हंगू बे गौरीशंकर नकली मामा ಅಂದ್ರೆ ಫೇಕ್ ಬಾಂಡ್ ಕೊಡೋದು ಜನಗಳಿಗೆ ಮಿಸ್ಯೂಸ್ ಮಾಡಿ ವೋಟ್ ಹಾಕಿಸ್ಕೊಳ್ಳೋದು ಅಮಿತ್ ಶಾ ಒಡ್ಡಿ ಆಮೇಲೆ ಕರೋನಾ ವ್ಯಾಕ್ಸಿನೇಷನ್ ಏನೋ ಇವಾಗ ಯಾರು ಆರ್‌ಟಿಐ ಕಾರ್ಯಕರ್ತ ಹೇಳಿದಾನೆ ನಕಲಿ ವ್ಯಾಕ್ಸಿನೇಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಈ ತರ ಅವರ ಮೇಲೆ ನಮಗೆ ನಂಬಿಕೆ ಇದೆ ಇನ್ನು ಕರೋನಾ ವ್ಯಾಕ್ಸಿನೇಷನ್ ನಕಲಿ ಕೊಟ್ಟರಲ್ಲ ಅಂತ ನನಗೆ ಕೇಳ್ರಿ ಕೇಳಿ ನನಗೆ ನಕಲಿ ಕೊಟ್ಟಿರೋದಿಲ್ಲ ಯಾಕೆಂದ್ರೆ ಮತದಾರರಿಗೆ ಟೋಪಿ ಮಕ್ಕಳ ಟೋಪಿ ಹಾಕಲ್ಲ ಅಂತ ಗೌರಿಶಂಕರ್ ಅವರ ಮೇಲೆ ಈಗಲೂ ನಂಬಿಕೆ ಇದೆ ಆದರೆ ಇವರು ಎಲ್ಲಾ ಸಂದರ್ಭದಲ್ಲೂ ಮತದಾರರಿಗೆ 10,000 ವ್ಯಾಕ್ಸಿನೇಷನ್ ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ ಅವರೇ ಪತ್ರಿಕೆಯಲ್ಲಿ ಕೊಟ್ಟಿರೋದು 2 ವರ್ಷ ಅವರಿಗೆ ಪರ್ಮಿಷನ್ ತಗೊಂಡದ್ದು ಎಷ್ಟು ಜನಕ್ಕೆ ಕೊಟ್ಟವರೆ ಅಂತ ಇನ್ನು ಡೀಟೇಲ್ಸ್ ನ ಅವನು ಆರ್‌ಟಿಐ ಕಾರ್ಯಕರ್ತ ಕೇಳ್ತಿದ್ದಾನೆ ಅದರಿಂದ ನಾನು ಗೌರಿಶಂಕರ್ ಅವರ ಬಗ್ಗೆ ಅವರ ಹೇಳಿಕೆಗಳ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಿಲ್ಲ ಅಂದ್ರೆ ಅವರು ಪ್ರತಿ ಹಂತದಲ್ಲೂ ಕೂಡ ಜನಗಳಿಗೆ ಗೊಂದಲ ಸೃಷ್ಟಿ ಮಾಡೋದು ಮತದಾರರಿಗೆ ಗೊಂದಲ ಸೃಷ್ಟಿ ಮಾಡೋದು ತುಮಕೂರು ಜಿಲ್ಲೆಯಲ್ಲಿ ರಾಜಕೀಯದ ಗೊಂದಲಗಳು ಇವತ್ತು ಏನಾದರೂ ಜೆಡಿಎಸ್ ಮುಳುಗು ಅಡಗಾಗಿದೆ ಅಂತ ಹೇಳಿದ್ರೆ ದೇವೇಗೌಡರು ಇಲ್ಲಿ ಸೋಲೋದಕ್ಕೆ ಕಾರಣ ಆಗಿದ್ದಾರೆ ಅಂತ ಅಂದ್ರೆ ಅದು ಕಾರಣ ಗೌರಿಶಂಕರ್ ಯಾಕೆಂದ್ರೆ ಅವರು ಕೇಳ್ರಿ ಅವರು ಚುನಾವಣೆ ಸಂದರ್ಭದಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ ಅವರಿಗೆ 5000 ವೋಟ್ ಲೀಡ್ ತಳಕ ಆಗುತ್ತೆ ದೇವೇಗೌಡರು ಬಂದಂತ ಸಂದರ್ಭದಲ್ಲಿ ದೇಶದ ಪ್ರಧಾನಮಂತ್ರಿಗಳಾಗಿದ್ದಂತ ಸಂದರ್ಭದಲ್ಲಿ ಈ ಕ್ಷೇತ್ರದಲ್ಲಿ 10000 ವೋಟ್ ಕೊಡಸಕ ಆಗ್ತಿರಲಿಲ್ವಾ ಯಾಕೆಂದ್ರೆ ಬಸವರಾಜ್ ಅವರ ಜೊತೆ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡಿದ್ರು ಅವರು ಅದರಿಂದ ಚುನಾವಣೆಯಲ್ಲಿ ದೇವೇಗೌಡರಿಗೆ ಈ ಕ್ಷೇತ್ರದಲ್ಲಿ ಹಿನ್ನಡೆ ಆಯಿತು ಇವತ್ತು ಕೂಡ ಮಾಧುಸ್ವಾಮಿನ ಯಾವಾಗಲೂ ಹೊಗಳ್ತಾ ಇರ್ತಾರೆ ಅವರು ಯಾಕೆ ಹೊಗಳ್ತಾರೆ ಇರ್ತಾರೆ ಅನ್ನೋದನ್ನ ನೀವೇ ಪ್ರಶ್ನೆ ಮಾಡ್ಕೊಳ್ಳ್ರಿ ಅದರಿಂದ ಗೌರಿಶಂಕರ್ ಅವರೇ 100ಕ್ಕೆ 100 ಬಿಜೆಪಿಗೆ ಸಹಾಯ ಮಾಡ್ತಿದ್ದಾರೆ ಅನ್ನೋದು ನಮಗೆಲ್ಲ ಗುಮಾನಿ ಇದೆ ಅದಕ್ಕೆ ಎಲ್ಲರಿಗೂ ಗೊಂದಲ ಸೃಷ್ಟಿ ಮಾಡ್ತಾವ್ರೆ ತುಮಕೂರು ಜಿಲ್ಲೆಯಲ್ಲಿ ಅಂತ ಹೇಳಿ ಅವರ ಪಕ್ಷದ ವಿಷಯ ಅವರು ಮಾತಾಡಬೇಕು ಗೌರಿಶಂಕರ್ ಅವರು ಕೇಳಿ ಅವರ ಪಕ್ಷದ ವಿಷಯಗಳನ್ನ ಜೆಡಿಎಸ್ ತರ ಪ್ರಚಾರ ಮಾಡಬೇಕೇ ಹೊರತು ಬಿಜೆಪಿ ಬಿ ಟೀಮ್ ಸಿ ಟೀಮ್ ಡಿ ಟೀಮ್ ಅನ್ನುವಂತ ನೈತಿಕತೆ ಗೌರಿಶಂಕರ್ ಗೆ ಇಲ್ಲ ಅವರು ಆಗಲೇ ಒಂದ ಸಲ ಬಿಜೆಪಿಗೆ ಕಮಲ ಆಗಿ ಆಪರೇಷನ್ ಕಮಲ ಆಗಿ ಬಂದಂತವರು ಈಗ ಯಾವ ಕಾಂಗ್ರೆಸ್ ಗೆ ಟವಲ್ ಹಾಕಿದ್ದಾರೆ ಅಂತ ನನಗೆ ಗೊತ್ತಿರೋಂತ ಮಾಹಿತಿ ಅದರಿಂದ ತುಮಕೂರು ಜಿಲ್ಲೆಯಲ್ಲಿ ಜೆಡಿಎಸ್ ಅಲ್ಲಿ ಕರೆಕ್ಟ್ ಆಗಿದ್ದು ಕೆಲಸ ಮಾಡಿದ್ರೆ ನಮಗೂ ಸಂತೋಷ ವಿರೋಧ ಪಕ್ಷದಲ್ಲಿ ಇರುವಂತವರಿಗೆ ಅದ ಬಿಟ್ಟು ಸುರೇಶ್ ಗೌಡರು ಕಾಂಗ್ರೆಸ್ ಗೆ ಹೇಳ್ತಿದ್ದಾರೆ ಅಂತ ಜನಗಳ ಮುಂದೆ ಹೇಳೋದು ಮತದಾರರಿಗೆ ಹೇಳೋದು ತಾಲ್ಲೂಕಲ್ಲಿ ಹೇಳೋದು ಮಾಡಿದ್ರೆ ಇನ್ನು ಬಟ್ಟೆ ಬಿಸಬೇಕಾಗುತ್ತೆ ಅವರದನ್ನ ಅಲ್ಲ ಸರ್ ಆರ್‌ಟಿಐ ಕಾರ್ಯಕರ್ತರು